ಶಿವಮೊಗ್ಗದ ಹರಿಗೆಯ ಬಳಿ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನ ಟೈರ್ ಸಿಡಿದು ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿ ಹೊಡೆದಂತಹ ಘಟನೆ ನಡೆದಿದೆ. ಹೌದು, ಡ್ರೈವರ್ ಅರವಿಂದ ಸೇರಿದಂತೆ 20 ಜನ ಸಾರ್ವಜನಿಕರಿಗೆ ಕೈಕಾಲುಗಳಿಗೆ ಗಾಯಗಳಾಗಿ ಡ್ರೈವರ್ ಅರವಿಂದ ಹಾಗೂ ಸಾವಿತ್ರಮ್ಮ ಭದ್ರಾವತಿ ಇವರಿಗೆ ತೀವ್ರವಾದ ಗಾಯಗಳಾಗಿ ನಗರದ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ನನ್ನ ಹೆಸರು ಬಲಚಂದ್ರ ಅಂತೇಳಿ. ನಾನು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಭದ್ರಾವತಿ ಬಿಟ್ಟು ಶಿವಮೊಗ್ಗ ಕಡೆ ಬರ್ತಾ ಇದ್ದೆ. ಬರ್ಬೇಕಾದ್ರೆ ನನ್ನ ಮುಂದೆ ಗೌರ್ಮೆಂಟ್ ಬಸ್ ಹೋಗ್ತಾ ಇತ್ತು. ಹೋಗ್ತಾ ಇದ್ದ ಬಸ್ಸು ಮಲಗೋಪದಿಂದ ಮುಂದೆ ಬರ್ಬೇಕಾದ್ರೆ ಆ ಡೌನಲ್ಲಿ ಏಕಾಏಕಿ ರೈಟ್ ಸೈಡ್ ಟೈರ್ ಬಸ್ಟ್ ಆಯಿತು. ಬಸ್ಟ್ ಆಗ್ತಿದ್ದಂಗೆ ಚಾಲಕ ನಿಯಂತ್ರಣ ತಪ್ಪಿ ಬಸ್ಸು ಆ ರೋಡ್ ಡಿವೈಡ್ರನ್ನ ದಾಟಿ ಆ ಕಡೆ ರೋಡ್ ಸೈಡ್ ಇರೋಂಥ ಹಳ್ಳ ಇಳ್ದು ಹತ್ತಿ ಒಂದು ಮರ ಕೊಡ್ಕೊಂಡು ನಿಂತ್ಕೊಂತು. ಕೊಡ್ಕೊಂಡು ನಿಂತಾಗ ಒಳಗಿದ್ದವ್ರಿಗೆ ತುಂಬ ಜನ ಕೊಡ್ತಾ ಬಿತ್ತು. ಕೊಡ್ತಾ ಬಿದ್ದವ್ರಿಗೆ ಕೆಲವರಿಗೆ ಕೈ ಮುರಿದೋಗಿದೆ, ಒಬ್ಬರಿಗೆ ಒಬ್ಬರಿಗೆ ತಲೆ ಇಂಜುರಿ ಆಗಿದೆ, ಇನ್ನೂ ಇಬ್ಬರಿಗೆ ಕೈ ಮುರಿದಿದೆ, ತುಂಬ ಜನಕ್ಕೆ ಫ್ರ್ಯಾಕ್ಚರ್ ಆಗಿದೆ. ಎಲ್ಲರನ್ನೂ ಆಂಬ್ಯುಲೆನ್ಸು ಮತ್ತು ಗೌರ್ಮೆಂಟ್ ಬಸ್ ಸಹಾಯದಿಂದ ಅಲ್ಲಿಂದ ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡು ತಗೊಂಬಂದಿದ್ದೀವಿ. ಹೋದಾಗ ತುಂಬಾ ನೋವು ಅನ್ನಿಸ್ತು. ತುಂಬ ಜನ ಆಗಲೇ ಹತ್ತಿ ತುಂಬ ಬ್ಲಡ್ಡು ಗಿಡ್ಡೆಲ್ಲ ಚೆಲ್ಲಿ ತುಂಬ ನೋಡೋಕ್ಕೆ ಹಿಂಸೆ ಆಗ್ತಿತ್ತು. ಅದನ್ನು ನೋಡಿ ನಾವೆಲ್ಲ ತುಂಬ ಜನ ಅಲ್ಲಿ ಎಲ್ಲ ಬಂದು ಹೆಲ್ಪ್ ಮಾಡಿ ಅವರೆಲ್ಲ ಬಸ್ಸಿಂದ ಕೆಳಗಿಳಿಸ್ಕೊಂಡು ಅವ್ರಿಗೇನು ಫಸ್ಟ್ ಏನು ಮಾಡಬೇಕು ನೀರು ಗೀರು ಕೊಟ್ಟು ತುಂಬ ಜನಕ್ಕೆ ಅಲ್ಲಿಂದ ಗೌರ್ಮೆಂಟ್ ಬಸ್ಸು ಒಂದು ಖಾಲಿ ಮಾಡಿಸಿ ಆ ಗೌರ್ಮೆಂಟ್ ಬಸ್ಸಲ್ಲೇ ಕರ್ಕೊಂಡು ಒಂದು 20 ಜನ ಕರ್ಕೊಂಡು ಒಂದು 2 ಜನ ತುಂಬ ಇಂಜುರಿ ಆಗಿತ್ತು ಅವ್ರಿಗೆ ಮಾತ್ರ ಆಂಬ್ಯುಲೆನ್ಸ್ ಬರೋಕ್ಕೆ ಹೇಳಿ ಆಂಬ್ಯುಲೆನ್ಸರ್ ಕರ್ಕೊಂಡು ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹಾಕಿದ್ವಿ. ಕೆಎಸ್ಆರ್ಟಿಸಿ ಬಸ್ಸು ಟೈರ್ ಬಸ್ಟ್ ಆಗಿ ಹರಿಗೆ ಮತ್ತು ಶುಗರ್ ಫ್ಯಾಕ್ಟ್ರಿ ಮಧ್ಯ ಆಕ್ಸಿಡೆಂಟ್ ಆಗಿದೆ. ಟೈರ್ ಬಸ್ಟ್ ಆಯ್ತಂತೆ. ದಾರಿಯಿಂದ ಮಧ್ಯ ದಾರಿ ಇರುತ್ತಲ್ಲ, ಮಧ್ಯ ದಾರಿಯಿಂದ ಆ ಕಡೆ ದಾರಿ ಹೋಗಿ ಅಲ್ಲಿರೋ ಒಂದು ಮರ ದಾರಿ ಪಕ್ಕ ಮರ ಇರುತ್ತಲ್ಲ, ಮರಕ್ಕೆ ಡಿಕ್ಕಿ ಹೊಡೆದು ತುಂಬ ಜನರಿಗೆ ಪೇಷಂಟ್ಗೆ ಏಟ್ ಆಗಿದೆ. ಒಂದು 20 ಜನ ಅಂದಾಜಲ್ಲಿ ಬಂದಿದ್ರು ಪೇಷಂಟ್ಗಳು. ಅದರಲ್ಲಿ ಡ್ರೈವರಿಗೆ ಸ್ವಲ್ಪ ಏಟ್ ಆಗಿದೆ, ಒಂದು 5-6 ಹೆಂಗಸರಿಗೆ ಸ್ವಲ್ಪ ಏಟ್ ಆಗಿ ಫ್ರ್ಯಾಕ್ಚರ್ ಆಗೋಷ್ಟು ಏಟ್ ಆಗಿದೆ. ತುಂಬ ಜನ ಕೆಟ್ಟಿದ್ದು ಗಾಯ ಆಗಿದೆ, ಗಾಯ ಆಗಿ ಹೊಲಿ ಹಾಕೋಷ್ಟು ಆಗ್ತಾ ಇದ್ದಾರೆ. ಯಾರ್ಯಾರಿಗೆ ತುಂಬ ಜಾಸ್ತಿ ಏಟಾಗಿದೆ ಅವರಿಗೆ ಎಕ್ಸ್ರೇ ಮಾಡಿಸ್ತಾ ಇದ್ದೀವಿ. ತಲೆ ಏಟಾಗಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಎಲ್ಲ ನಡೀತಾ ಇದೆ, ಚಿಕಿತ್ಸೆ ನಡೀತಾ ಇದೆ. ಸರ್ಜನ್ ಡಾಕ್ಟರ್ ನೋಡ್ತಾ ಇದ್ದಾರೆ, ಮೂಳೆ ಡಾಕ್ಟರ್ ನೋಡ್ತಾ ಇದ್ದಾರೆ, ಆರ್ಥೋ ಪೇಷಂಟ್ಸು. ಒಂದು 5-6 ಜನಕ್ಕೆ ಒಂದು 3-5 ದಿನ ಅಡ್ಮಿಟ್ ಆಗೋಷ್ಟು ಏಟ್ ಆಗಿದೆ. ಬಾಕಿ ಇರೋ ಒಂದು 10-12 ಜನಕ್ಕೆ ಸ್ವಲ್ಪ ಚೂರ್ ಏಟಾಗಿದೆ. ಅವ್ರಿಗೆ ಇಂಜೆಕ್ಷನ್ ಕೊಟ್ಟು, ಸೆಪ್ಟಿಕ್ ಇಂಜೆಕ್ಷನ್, ಟೆಟ್ನಸ್ ಕೊಟ್ಟು, ನೋವಿನ ಇಂಜೆಕ್ಷನ್ ಕೊಟ್ಟು ನಾವು ಕಳಿಸಿದ್ದೀವಿ.